मेयर चेंबर संधान सभे नडीता इदे एरडु गंटेगळ सुदीर्घ गलाटेय नंतर सभे नडीता इरुवंतद्दु ಈ ಸಭೆಯಲ್ಲಿ ಪಾಲಿಕೆ ವಿಪಕ್ಷ ನಾಯಕರು ಕೂಡ ಇದ್ದಾರೆ ಜೊತೆಗೆ ಆಡಳಿತ ಪಕ್ಷದವರು ಇದ್ದಾರೆ ಹಾಗೆ ಎಂಎಲ್ಸಿಡಿಎಸ್ ಅರುಣ್ ಕೂಡ ಇದ್ದಾರೆ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾಗಿರುವಂತ ಕೆಬಿ ಅಶೋಕ್ ನಾಗ್ ಅವರು ಕೂಡ ಇದ್ದಾರೆ ಇದೀಗ ಗಲಾಟೆಯ ನಂತರ ಈ ಸಂಧಾನ ಸಭೆ ನಡೆಯತಾ ಇದೆ ಈ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕನ್ನಡ ಮೀಡಿಯಂ ಗೆ ಲಭ್ಯವಾಗ್ತಾ ಇದೆ ಗಲಾಟೆಯ ನಂತರ ನಡೆಯತಾ ಇರುವಂತ ಈ ಒಂದು ಸಭೆ ಶಿವಪ್ಪ ನಾಯಕ ಮಾಲ್ ಲೀಸ್ ಅವಧಿ ವರದಿ ಬಹಿರಂಗ ಪಡಿಸದೇ ಇರೋ ವಿಚಾರ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಗದ್ದಲ ಗಲಾಟೆಗೆ ಕಾರಣವಾಗಿತ್ತು ವಿಪಕ್ಷದವರು ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ಗಲಾಟೆ ನಡೆದು ಅದಾದ ಬಳಿಕ ವರದಿಯನ್ನ ಕೂಡ ಮಂಡನೆ ಮಾಡಲಾಯಿತು ಅದಾದ ಬಳಿಕ ಮೇಯರ್ ನಾನೊಂದು 10 ನಿಮಿಷದ ಬ್ರೇಕ್ ನಂತರ ಮತ್ತೆ ಸಭೆಯನ್ನ ಮುಂದುವರಿಸೋದಾಗಿ ಹೇಳಿದ್ರು ಆದರೆ ಆ ಬ್ರೇಕ್ ನ ನಡುವೆ ಇದೀಗ ಸಂಧಾನ ಸಭೆ ನಡೆಯತಾ ಇದೆ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಇದೀಗ ಸಂಧಾನ ಮಾಡುವಂತ ಒಂದು ಸಭೆ ನಡೆಯತಾ ಇರುವಂತದ್ದು ಈ ಸಭೆಯಲ್ಲಿ ಎಂಎಲ್ಸಿಡಿಎಸ್ ಅರುಣ್ ಅವರು ಕೂಡ ಭಾಗಿಯಾಗಿದ್ದಾರೆ ಹಾಗೂ ಶಾಸಕರಾಗಿರುವಂತ ಅಶೋಕ್ ನಾಯ್ಕ ಅವರು ಕೂಡ ಇದ್ದಾರೆ ಹಾಗೂ ವಿಪಕ್ಷದ ಎಚ್ಸಿ ಯೋಗೇಶ್ ಅವರು ಕೂಡ ಇದ್ದಾರೆ ವಿಪಕ್ಷ ನಾಯಕಿ ರೇಖಾ ರಂಗನಾಥ್ ಅವರು ಕೂಡ ಇದ್ದಾರೆ ಇನ್ನು ಆಡಳಿತ ಪಕ್ಷದ ನಾಯಕ ಚನ್ನಬಸಪ್ಪನ ಅವರು ಕೂಡ ಇದ್ದಾರೆ ಇದೀಗ ಇವರ ನಡುವೆ ಸಭೆ ನಡೆದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡಬೇಕಿದೆ ಯಾಕಂದ್ರೆ ಸಭೆ ಮತ್ತೆ ಮುಂದುವರಿಯುತ್ತೆ ಮೀಟಿಂಗ್ ಮತ್ತೆ ಮುಂದುವರಿಯುತ್ತೆ ಅಂತ ಮೇಯರ್ ಹೇಳಿದ್ದಾರೆ ಆದರೆ ಅದರ ನಡುವೆ ಇದೀಗ ಸಂಧಾನ ಸಭೆ ನಡೆಯತಾ ಇರುವಂತದ್ದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ